Hi friends, welcome to Cadd. I am Suresh. So Excel alli ivattina video dalli nimge enu helta idene antandre ondu lookup and references alli nimge enu ondu index formula use madodege address indirect anadu use madodege anta helta idene hage nan last video dalli lookup and references alli vlookup and hlookup anadu video annu kuda helidene. So nodilla antandre neevu namma channel subscribe maarkondu video na nodabodu hage namma institute ಅಂತ ಬಂದಾಗ ನಮ್ಮ ತನ್ನ ಎಲ್ಲೆಲ್ಲಿದೆ ಅಂತ ಅನ್ನೋದಾದರೆ ನಮ್ಮದು ಕ್ಯಾಡ್ ನೆಸ್ಟ್ ರಾಜಾಜಿನಗರ್, ಕ್ಯಾಡ್ ನೆಸ್ಟ್ ಮಲ್ಲೇಶ್ವರಂ, ಕ್ಯಾಡ್ ನೆಸ್ಟ್ ಶೇಷಾದ್ರಿಪುರಂ, ಕ್ಯಾಡ್ ನೆಸ್ಟ್ ಬಸವಂಗುಡಿ ಹಾಗೂ ಕ್ಯಾಡ್ ನೆಸ್ಟ್ ರಾಜರಾಜೇಶ್ವರಿ ನಗರದಲ್ಲಿ ಇರುತ್ತೆ. ಸೊ ಲೆಟ್ ಮೀ ಸ್ಟಾರ್ಟ್ ಆಫ್ ಎಕ್ಸೆಲ್ಸ್. ಈಗ ನಾನಿಲ್ಲಿ ಒಂದು 1000 ಅಂತ ಒಂದು ನಂಬರ್ ಟೈಪ್ ಮಾಡಿದ್ದೀನಿ. ಎ ಒನ್ ಸೆಲ್ಲಲ್ಲಿ ಒಂದು ಸುರೇಶ್ ಅಂತ ಟೈಪ್ ಮಾಡಿದ್ದೀನಿ. ಎನಿ ನಂಬರ್ಸ್ ಅಥವಾ ಎನಿ ಆಲ್ಫಾಬೆಟ್ಸ್ ಏನು ಬೇಕಾದ್ರೂ ಮಾಡ್ಬೋದು. ಸೊ ಅದರಲ್ಲಿ ನನಗೆ ಇಂಡೈರೆಕ್ಟ್ ಫಾರ್ಮುಲಾಗಿ ಯೂಸ್ ಮಾಡ್ಬೇಕಾದ್ರೆ ಇದು ನಾನು ಎ ಒನ್ ಟೈಪ್ ಮಾಡಿದ್ದೀನಿ, ಅದನ್ನ ಇಂಡೈರೆಕ್ಟ್ ಫಾರ್ಮುಲಾಗಿ ಯೂಸ್ ಮಾಡೋದಕ್ಕೆ ಅದು ಏನು ಸೆಲ್ಲ ಟೈಪ್ ಮಾಡಿದ್ದೀನಿ ಅದನ್ನ ಎ ಒನ್ಗೆ ಅಂತ ತಗೊಂಡಿದ್ದೀನಿ. ಇದು ಸುರೇಶ್ ಅನ್ನೋದು 8 ಅಲ್ಲಿದೆ. ಸೊ 8 ಅಂತ ಇಂಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡೋದಕ್ಕೆ ಈ ಥರ ನಾವು ರೆಫರೆನ್ಸ್ ತಗೊಂಡಿರ್ತೀವಿ. ಹಾಗೆ ನಿಮ್ಗೆ ಇಲ್ಲಿ ರೋ ನಂಬರ್, ಕಾಲಮ್ ನಂಬರ್ ಅಂತ ತಗೊಂಡಿದ್ದೀನಿ. ಅದರ ಮೇಲೆ ಇಂಡೆಕ್ಸ್, ಅಂದರೆ ನಾನು ಏನು ಸೆಲೆಕ್ಟ್ ಮಾಡಿರ್ತೀನಿ ಡೇಟಾ ಅದರಲ್ಲಿ ಎಷ್ಟನೇ ಕಾಲಮ್ ಎಷ್ಟನೇ ರೋಲ್ ಇರೋದು ನನಗೆ ಇಂಡೆಕ್ಸ್ ಆಗಿ ಬರಬೇಕು ಅನ್ನೋದಿರುತ್ತೆ. ಹಾಗೆ ನಮಗೆ ಯಾವ ಸೆಲ್ಲಲ್ಲಿ ಟೈಪ್ ಮಾಡಿದಾಗ ಎ ಒನ್ ಅನ್ನೋದ್ರಲ್ಲಿ ಸೆಲ್ ರೆಫರೆನ್ಸ್ ಹೇಗೆ ಅಡ್ರೆಸ್ ಕೊಡ್ತೀವಿ ಅನ್ನೋದನ್ನಾದರೆ ಅದೇ ರೋ ನಂಬರ್ ಕಾಲಮ್ ನಂಬರ್ ಮೇಲೆ ಯಾವ ಕಾಲಮ್ದು ಬೇಕು ಅನ್ನೋದು ತಗೋಬೋದು. ಹಾಗೆ ಇಂಡೈರೆಕ್ಟ್ ಅನ್ನೋದು ಹೇಗೆ ಯೂಸ್ ಮಾಡ್ತೀವಿ ಅಂತ ಇದ್ರ ಮೇಲೆ ನೋಡೋಣ. ಸೊ ಮೊದಲಿಗೆ ನೋಡೋಣ ಇಂಡೆಕ್ಸ್. ಸೊ ಈಸ್ ಈಕ್ವಲ್ ಇಂಡೆಕ್ಸ್ ಅನ್ನೋದು ಕೊಡ್ತೀರ, ಓಪನ್ ಅ ಬ್ರಾಕೆಟ್ ಇಸ್ ಅ ಹರಿ ಅಂತ ಹೇಳುತ್ತೆ. ನಿಮ್ಗೆ ಎಲ್ಲಿಂದ ಎಲ್ಲಿಗೆ ಟೇಬಲ್ಸ್ ಬೇಕಾಗಿದೆ ಆ ಟೇಬಲ್ ಹರಿನ ಸೆಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ ನನಗೆ ನಂಬರ್ ಆಫ್ ಕಾಲಮ್ಸ್ ಇಷ್ಟು ಬೇಕು ಅಂತಂದ್ರೆ ಇಷ್ಟು ಸೆಲೆಕ್ಟ್ ಮಾಡಿ, ಇಲ್ಲಿ ಏನಾದ್ರು ಟೈಪ್ ಮಾಡಿದರೆ ನಿಮ್ಗೆ ಅದು ಕೂಡ ಅಪ್ಲಿಕೇಬಲ್ ಆಗುತ್ತೆ. ಟೈಪ್ ಮಾಡಿಲ್ಲ ಅಂತಂದರೆ ಇಲ್ಲ. ಈಸ್ ಈಕ್ವಲ್ ಟು ಇಂಡೆಕ್ಸ್ ಎ ಒನ್ ಇಷ್ಟು ಸಿ ಟು ಎಕ್ಸಾಂಪಲ್ ತಗೊಂಡಿದ್ದೀನಿ ಕಾಮ. ಸೊ ಅದಾದಮೇಲೆ ಹೇಳುತ್ತೆ ರೋ ನಂಬರ್ಸ್, ಹರಿ ಅಂದರೆ ಟೇಬಲ್ ಹರಿ ಏನಿರುತ್ತೋ ಅದು ತಗೊಂಡಿರ್ತಾರ ರೋ ನಂಬರ್ಸ್. ರೋ ನಂಬರ್ ಅಂದರೆ ನಿಮಗೆ 2,2 ಆ ಥರ 1,2 ಆ ಥರ ನೀವು ಅಪ್ಲೈ ಮಾಡ್ಬೋದು. ಸೊ ನಾನು ಟೈಪ್ ಮಾಡಿದ್ದೀನಿ ಆಲ್ರೆಡಿ ಅಂತಂದರೆ ಇಲ್ಲಿ 2 ಅಂತ ಟೈಪ್ ಮಾಡಿದ್ದೀನಿ, ಅದನ್ನು ನಾನು ರೋ ನಂಬರ್ ಅಂತ ತಗೋತಾ ಇದ್ದೀನಿ. ಸೊ ಎ 5 ಕಾಮ, ನೆಕ್ಸ್ಟ್ ಕಾಲಮ್ ನಂಬರ್ ಇಲ್ಲಿ ಟೈಪ್ ಮಾಡಿದ್ದೀನಿ ಎ 7 ಅಂತ, ಅಂದರೆ 2 ನಂಬರ್ಸ್ ನ್ಯೂಮರಿಕ್ ನಂಬರ್ ಏನು ಟೈಪ್ ಮಾಡಿದ್ದೀನಿ ಅದು. ಸೊ ಅದು ರೋ ನಂಬರ್ ಒಂದು ಕಾಲಮ್ ನಂಬರ್ ಆಗಿರುತ್ತೆ. ಸೊ ಎಂಟರ್ ಕೊಟ್ಟರೆ ಎರಡನೇ ಕಾಲಮ್ ಎರಡನೇ ರೋಲಿ ಏನು ಟೈಪ್ ಮಾಡಿದ್ದೀನಿ. ಸೊ ಎ 2 ಅಂತ ಇದೆ. ಸೊ ಇದು ಎ ಅನ್ನೋದು ಫಸ್ಟ್ ಕಾಲಮ್, ಬಿ ಅನ್ನೋದು ಸೆಕೆಂಡ್ ಕಾಲಮ್ ಆಗಿರುತ್ತೆ, ಅದರಲ್ಲಿ ಎರಡನೇ ರೋಲಿ ಎ 2 ಅಂತ ಇದೆ, ಅದು ನಿಮ್ಗೆ ಅಪ್ಲಿಕೇಬಲ್ ಆಗಿ ಆನ್ಸರ್ ಬಂದಿರುತ್ತೆ. ಸೊ ಈ ಥರ ಇಂಡೆಕ್ಸ್ ಅನ್ನೋದು ಯೂಸ್ ಮಾಡ್ತಾರೆ. ಫಸ್ಟ್ ಏನು ಮಾಡ್ತಾರೆ, ಈಕ್ವಲ್ಸ್ ಕಂಪಲ್ಸರಿ ಇರುತ್ತೆ, ಇಂಡೆಕ್ಸ್ ಓಪನ್ ದ ಬ್ರಾಕೆಟ್ ನಿಮ್ಗೆ ಹರಿ ಟೇಬಲ್ಸ್ ಎಲ್ಲಿಂದ ಎಲ್ಲಿಗೆ ಬೇಕು ಅನ್ನೋ ಸೆಲೆಕ್ಟ್ ಮಾಡಿ ಅದರಲ್ಲಿ ರೋ ನಂಬರ್ ಯಾವುದು ಕಾಲಮ್ ನಂಬರ್ ಯಾವುದು ಅಂತ ಕೊಟ್ಟರೆ ಎಂಟರ್ ಕೊಟ್ಟರೆ ನಿಮ್ಗೆ ಆನ್ಸರ್ ಬರುತ್ತೆ. ಈಗ ಎಕ್ಸಾಂಪಲ್ ನಾನು ಇಲ್ಲೇನೋ ಟೈಪ್ ಮಾಡಿರ್ತೀನಿ ಅನ್ಕೊಳ್ಳಿ, ಏನು ಟೈಪ್ ಮಾಡೋಣ, ಒಂದು ಜಸ್ಟ್ ಒಂದು ಟಿ ವಿ ಅಂತ ಟೈಪ್ ಮಾಡಿದ್ದೀನಿ ಅಥವಾ 2,3,6 ಅಂತ ಟೈಪ್ ಮಾಡಿದ್ದೀನಿ. ಅದು ಈಗ ನಾನು ಇಲ್ಲಿ 2,2 ಅಂತ ಇದೆಯಲ್ಲ, ಈಗ ಅದನ್ನ 3,2 ಅಂತ ಮಾಡಿದ್ರೆ ಅಲ್ಲಿಗೂ ನಾನು ಸೆಲೆಕ್ಟ್ ಮಾಡಿರ್ತೀನಲ್ವ 2,3,6 ನೋಡಿ ಅದು ಚೇಂಜ್ ಆಗುತ್ತೆ. ನೀವೇನು ಸೆಲೆಕ್ಟ್ ಮಾಡಿ ಈಗ 4,2 ಅಂತ ಕೊಟ್ಟಾಗ ನಮಗೆ ಫೋರ್ತ್ ಕಾಲಮಲ್ಲಿ ಏನಿಲ್ಲ. ಸೊ ಅಲ್ಲಿವರೆಗೆ ನಾವು ಸೆಲೆಕ್ಟ್ ಮಾಡಿಲ್ಲ, ಸೆಲೆಕ್ಟ್ ಮಾಡಿದರೆ ಇದು ಆಪ್ಷನ್ ನಿಮ್ಗೆ ಅಪ್ಲೈ ಆಗಿರುತ್ತೆ. ಸೊ ಈ ಥರ ನಾವು ಇಂಡೆಕ್ಸ್ ಫಾರ್ಮುಲಾ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ಅಡ್ರೆಸ್, ಅಡ್ರೆಸ್ ಅಂತ ಬಂದಾಗ ಈಸ್ ಈಕ್ವಲ್ ಅಡ್ರೆಸ್ ಟೈಪ್ ಮಾಡ್ತೀರಾ ರೋ ನಂಬರ್ ಕಾಲಮ್ ನಂಬರ್. ರೋ ನಂಬರ್ ಯಾವುದು ಇದರಲ್ಲಿ ನಾನು ಟೈಪ್ ಮಾಡಿರೋದ್ರಲ್ಲಿ ಇಸ್ ಎ 5 ಕಾಮ, ನೆಕ್ಸ್ಟ್ ಕಾಲಮ್ ನಂಬರ್ ಯಾವುದಿದೆ ಎ 7 ಅಷ್ಟೇ. ನಮಗೆ ಯಾವ ಅಡ್ರೆಸ್ಸಲ್ಲಿ ಇರೋದು ಬೇಕು 1,1 2,2 10,2 ಆ ಥರ ಮ್ಯಾನ್ಯಲ್ ಟೈಪ್ ಮಾಡ್ಬೋದು, ಅಥವಾ ರೆಫ್ರೆನ್ಸ್ ಈ ಥರ ಟೈಪ್ ಮಾಡಿದರೆ ಅದು ಎ 5 ಇದೆ ಎ 7 ಈ ಥರ ತಗೋತೀರ. ಒಂದು ರೋ ನಂಬರ್ ಆಗಿರುತ್ತೆ, ಇನ್ನೊಂದು ಕಾಲಮ್ ನಂಬರ್ ಆಗಿರುತ್ತೆ. ಸೊ ನನಗೇನು ಎರಡನೇ ಕಾಲಮ್ ಎರಡನೇ ರೋ ಏನು ಸೆಲ್ಸ್ ಆಗಿರುತ್ತೆ ಬಿ 2. ಹೇಗೆ ಬಿ 2 ಅಂತ ಹೇಳ್ತೀರಾ, ಇದು ಎ 1 ಇದು ಬಿ 1 ಇದು ಎ 2 ಇದು ಬಿ 2. ಸೊ ಎರಡನೇ ಕಾಲಮ್ ಬಿ ಆಗುತ್ತೆ, ಸೆಕೆಂಡ್ ರೋ ಆಗುತ್ತೆ. ಸೊ ನನಗೆ ಸೆಲ್ ಅಡ್ರೆಸ್ ಅದೇನು ಇದು ಬಿ 2 ಅಂತ ಏನಿದೆ ಬಿ 2 ಥರ ತೋರಿಸಿರುತ್ತೆ. ನೆಕ್ಸ್ಟು ಇಂಡೈರೆಕ್ಟ್. ಸೊ ಇಂಡೈರೆಕ್ಟ್ ಅಂತ ಬಂದಾಗ ಈಸ್ ಈಕ್ವಲ್ ಇಂಡೈರೆಕ್ಟ್ ಓಪನ್ ಬ್ರಾಕೆಟ್ ತಗೋತೀರ, ಓಪನ್ ಬ್ರಾಕೆಟ್ ಆದಮೇಲೆ ನಿಮ್ಗೆ ಹೇಳುತ್ತೆ ರೆಫರೆನ್ಸಸ್. ಸೊ ಇಂಡೈರೆಕ್ಟ್ ಫಾರ್ಮುಲಾ ಯಾವುದು ರೆಫರೆನ್ಸ್ ತಗೋತೀರ ಇಸು ಬಿ 1 ಅಂತ ತಗೋತಿದ್ದೀನಿ. ನಾನು ತಗೋತಿರೋದು ಬಿ 1 ಸೆಲ್ಸು, ಬಟ್ ಬಿ 1ನಲ್ಲಿ ಏನು ಟೈಪ್ ಮಾಡಿದ್ದೀನಿ ಎ 1, ಎ 1ನಲ್ಲಿ ಏನು ಟೈಪ್ ಮಾಡಿದ್ದೀನಿ ಅದು ನಿಮ್ಗೆ ಅಪ್ಲೈ ಆಗಬೇಕು ಅಂತ. ಸೊ ಇಲ್ಲಿ ನನಗೆ ಸೆಲ್ ಬಿ 1 ಸೆಲೆಕ್ಟ್ ಮಾಡಿ ಕ್ಲೋಸ್ ಬ್ರಾಕೆಟ್ ಎಂಟರ್. ಸೊ ನಮಗೆ ಅಲ್ಲಿ ಏನು ಎ 1ನಲ್ಲಿ ಏನು ಟೈಪ್ ಮಾಡಿದ್ದೀವಿ 1,000 ಅಂತ ಟೈಪ್ ಮಾಡಿದ್ದೀನಿ 1,000 ಅಂತ ಬರುತ್ತೆ. ಸೊ ಈ ಥರ ನಾವೊಂದು ಏನೇನು ಯೂಸ್ ಮಾಡ್ತೀವಿ ಅಂತ ಅನ್ನೋದಾದರೆ ನಾವು ಒಂದು ಇಂಡೈರೆಕ್ಟ್ ಫಾರ್ಮುಲಾ ಯೂಸ್ ಮಾಡೋದು ಹೇಗೆ, ಇಂಡೆಕ್ಸ್ ಕ್ರಿಯೇಷನ್ ಮಾಡೋದು ಹೇಗೆ ಅಥವಾ ಅಡ್ರೆಸ್ನ ತಗೊಳ್ಳೋದು ಹೇಗೆ ಅಂತ ನೋಡಿದ್ವಿ. ಸೊ ಅದೇ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ರೋ, ರೋಸ್, ಕಾಲಮನ್, ಕಾಲಮನ್ಸ್ ಈ ಥರ ನಿಮಗೆ ಟಾಪಿಕ್ ಮೇಲೆ ನಾನು ಹೇಳ್ತಾ ಬರ್ತೀನಿ. ಇನ್ನು ಹೆಚ್ಚಿನ ವೀಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದಕ್ಕೆ ಬೆಲ್ ಐಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಲ್ ಒಂದು ನೋಟಿಫಿಕೇಷನ್ ಅಪ್ಲೈ ಆಗ್ತಾ ಇರುತ್ತೆ ನೋಡ್ಬೋದು. ಥ್ಯಾಂಕ್ ಯು.